ಓಕೆ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ ಕಾಡಲ್ಲಿ ಇವಾಗ ನಾವು ಮುಂದೆ ಹೋಗೋಣ ಬೇಡ ಅಂತ ನಮಗೆ ಭಯ ಆಗ್ತೈತಿ. ಯಾಕಪ್ಪ ಅಂದರೆ ಫುಲ್ಲು ನೋಡ್ತಾ ಇದ್ರಲ್ಲ ಎದುರುಗಡೆ ಎಲ್ಲ ಯಾವ ಥರ ಇದೆ. ಓಡೋಣ ಫ್ರೆಂಡ್ಸ್. ಅಕ್ಕ ಸೈಕ್ ಇದೆ ಊರು ಇದು. ವೇ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಕಡೆ ಈ ಕಡೆ ಬೆಟ್ಟ ನಡುವೆ ಸ್ವಲ್ಪ ದಾರಿ. ನಮಸ್ಕಾರ ಗೆಳೆಯರೇ, ಇವತ್ತೇನಪ್ಪ ಅಂದರೆ ಇವಾಗ ನಾವು ಎಲ್ಲಿ ಹೋಗ್ಲಿಕ್ಕೆ ಹೋಗ್ತಾ ಇದ್ದೀವಿ? ಸನ್ಸೆಟ್ ಹಿಲ್ಗೆ. ಹಾಂ, ಸನ್ಸೆಟ್ ಹಿಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ಏನಪ್ಪ ಅಂದರೆ ಇಲ್ಲಿ ಗಾಡಿನ ನಿಲ್ಲಿಸಿದೀವಿ ನೋಡಿ, ನೈಸ್ ರೋಡಲ್ಲಿ. ಇವಾಗ ನಮ್ಮ ಅಣ್ಣ ಇಲ್ಲಿದ್ದಾರೆ. ನಾವಿವಾಗ ಅಲ್ಲಿಂದ ಎಷ್ಟು ಸ್ಪೀಡಾಗಿ ಬರ್ತಿದ್ದೆ ನೋಡಿ ಗಾಡಿಗಳೆಲ್ಲ. ಅಂದರೆ ಇವಾಗ ಮನೆಯಿಂದ ಬಂದುಬಿಟ್ಟು ಹೆಲ್ಮೆಟು ಮರ್ತಿದ್ವಿ, ಹೆಲ್ಮೆಟ್ ಮರ್ತಿಬಿಟ್ಟು ಮನೆಯಲ್ಲೇ ಇಟ್ಟಿದ್ವಿ. ಮತ್ತೆ ಇನ್ನೊಂದ್ಸಲ ತರಕ್ಕೆ ಹೋದ್ವಿ, ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಇವಾಗ ಇಲ್ಲಿ ಸೈಡ್ಗೆ ಹಾಕಿಬಿಟ್ಟು ಇವಾಗ ನಿಂತ್ಕೊಂಡಿದ್ವಿ. ನೆಕ್ಸ್ಟ್ ಇವಾಗ ಅಲ್ಲಿ ಹಿಲ್ಲ ಹೋಗ್ಬಿಟ್ಟು ಅಲ್ಲಿ ಅಲ್ಲಿ ವ್ಯೂ ಪಾಯಿಂಟ್ನ ಒಂದು ಕ್ಯಾಪ್ಚರ್ ಮಾಡೋಣ. ಹಾಗೆ ನೋಡ್ತಾ ಇರಿ. ಕಾಮಗಾರಿ ನಡೀತಾ ಇದೆ. ಗಾಡಿಗಳೆಲ್ಲ ಡೈರೆಕ್ಟ್ ಹಾಕ್ಬಿಟ್ಟು ಅಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಎದುರುಗಡೆ ನೋಡ್ತಾ ಇದ್ದೀರಲ್ಲ ಇವಾಗ ನಾವು ಕುತ್ಕೊಂಡು ಹೋಗ್ತಾ ಇದ್ದೀವಿ ತಿಮ್ಮರಾಯಸ್ವಾಮಿ ಬೆಟ್ಟಕ್ಕೆ. ಎದುರುಗಡೆ ರೋಡ್ಗಳು ನೋಡಿ ಯಾವ ಥರ ಇದೆ, ಫುಲ್ಲು ರೋಡ್ ಎಲ್ಲ ಈ ಕಡೆ ಕರೆಕ್ಟಾಗಿ. ನಡೀರಿ ಹೋಗೋಣ, ದಾರಿಲಿ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಇವಾಗ ಏನಪ್ಪ ಅಂದರೆ ನಾವು ನಡ್ಕೊಂಡು ಬಂದು ಇವಾಗ ನಡ್ಕೊಂಡು ಅಂತೀನಿ ಗಾಡೀಲಿ ಬಂದುಬಿಟ್ಟು ಇವಾಗ 11 ನಿಮಿಷ ತೋರಿಸ್ತಾ ಇತ್ತು ನೋಡಿ. ಇನ್ನು ಅದೇ ಬೆಟ್ಟ ಅನಿಸುತ್ತೆ ಎದುರುಗಡೆ. ಇದೇ ಅಲ್ಲಣ್ಣ ಇದು? ಅದೇ ಇರಬೇಕು. ಹಾಂ, ಅದೇ ಇರಬೇಕು. ಚೆನ್ನಾಗೈತೆ. ಏನಪ್ಪ ಅಂದರೆ ತುಂಬ ದೊಡ್ಡದಾಗೈತೆ ಬೆಟ್ಟ. ನೋಡೋಣ, ಹತ್ಬಿಟ್ಟು ಹೋಗ್ಬಿಟ್ಟು. ಇನ್ನೊಂದು ಸ್ವಲ್ಪ ನಾವು ಬೇಗ ಬರಬೇಕಾಗಿತ್ತು, ಆದರೆ ಒಂದು ಸ್ವಲ್ಪ ಲೇಟಾಗಿದೆ. ರೋಡೆಲ್ಲ ನೋಡಿ ಎಷ್ಟು ಇದಾಗಿದೆ. ಇಲ್ಲೆಲ್ಲ ಪೀಸ್ ಆಗೈತೆ, ಏನು ಯಾರು ಇಲ್ಲ ಇಲ್ಲಿ, ಜನ ಫುಲ್ಲು ಕಾಡೊಳಗಡೆ ಇದ್ದಂಗೈತೆ. ನಡ್ರಿ ಇವಾಗ ಹೋಗೋಣ. ಓಕೆ ಚಲೋ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ ಎದುರುಗಡೆ ಎಷ್ಟೊಂದು ಕಾಡು ಥರ ಇದೆ. ನಾವು ಇವಾಗ ಕುತ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಅಲ್ಲಿಂದ ಮುಂದೆ ಬಂದ್ವಿ ಒಂದು ಸ್ವಲ್ಪ ಅಲ್ಲಿಬ್ಬರು. ಓಕೆ ಫ್ರೆಂಡ್ಸ್, ಏನಪ್ಪ ಅಂದರೆ ಇವಾಗ ನಾವು ಅಲ್ಲಿಂದ ಬೈಕ್ ಮೇಲಿಂದ ಬಂದುಬಿಟ್ಟು ಹೇಳ್ದ್ನಲ್ಲ ಇನ್ನೂ 4 ಕಿಲೋಮೀಟರ್ ತೋರಿಸ್ತಾ ಇದೆ ಅಂತ. ಆದರೆ ಇವಾಗ ನೋಡ್ತಾ ಇದ್ರಲ್ಲ ಅಲ್ಲಿ ನಮ್ಮ ಅಣ್ಣ ಕುತ್ಕೊಂಡಿದ್ದಾರೆ. ಅಲ್ಲಿ ಒಂದು ಎದುರುಗಡೆ ಫ್ಯಾಕ್ಟ್ರಿ ಇದೆ ನೋಡಿ, ಕಾಣ್ತಿದ್ದಲ್ಲ. ಇಲ್ಲಿ ಯಾರು ಇಲ್ಲ, ಒಂದು ಸ್ವಲ್ಪ ಇಬ್ಬರು ಹೋದ್ರು ಬೈಕ್ ಮೇಲೆ, ಅವ್ರಿಗೆ ಕೇಳಿದ್ವೇಣ ಮುಂದ್ಗಡೆ ಅದು ಬೆಟ್ಟ ಐತೆ ಅಂತ. ಅಂದರೆ ನಮಗೂ ಗೊತ್ತಿಲ್ಲಪ್ಪ, ಹೊಸೊಬ್ರು ಅಂತ ಇದ್ದಾರೆ ನೋಡಿ. ಎಲ್ಲ ಹಾಳು ಬಿದ್ದಿರೋ ಥರ ಇಲ್ಲಿ ಗದ್ದೆ ಅಷ್ಟೇ ಇರೋದು. ಇವಾಗ ಕೂತಿದ್ದೀವಿ, ನೋಡ್ಬಿಟ್ಟು ಹೋಗೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗಲ್ಲಿ. ಏನಪ್ಪ ಅಂದರೆ ಹೈವೇಲಿ ಅಲ್ಲೆಲ್ಲ ವೀಡಿಯೋ ಅಂತೂ ಮಾಡೋಕ್ಕಾಗಿಲ್ಲ. ಎಷ್ಟು ಸ್ಪೀಡ್ ಅಂದರೆ 100-120 ಸ್ಪೀಡಲ್ಲಿ ಏನು ವೀಡಿಯೋ ಮಾಡೋಣ. ಇವಾಗ ಕುಂತಿದ್ದೀವಿ ಆಲ್ರೆಡಿ, ಅಂದರೆ ನಿಂತಿದ್ದೀವಿ ರೋಡಲ್ಲಿ, ಫುಲ್ಲು ಟೈಮ್ ಆಗಿಬಿಟ್ಟಿದೆ. ಹತ್ತತ್ರ ಏನಾಗಿದೆಪ್ಪ ಅಂದರೆ ಫಿಕ್ಸ್ ಆಗ್ತೈತೆ. ಹೋಗೋಣ, ಚಲೋ ಚಲೋ ಚಲೋ. ಓಕೆ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ ಕಾಡಲ್ಲಿ ಇವಾಗ ನಾವು ಮುಂದೆ ಹೋಗೋಣ ಬೇಡ ಅಂತ ನಮಗೆ ಭಯ ಆಗ್ತೈತೆ. ಯಾಕಪ್ಪ ಅಂದರೆ ಫುಲ್ಲು ನೋಡ್ತಾ ಇದ್ರಲ್ಲ ಎದುರುಗಡೆ ಎಲ್ಲ ಯಾವ ಥರ ಇದೆ. ಜನಗಳು ಇಲ್ಲ, ಏನೂ ಇಲ್ಲ, ಒಂದು ಫ್ಯಾಕ್ಟ್ರಿ ಬಿಟ್ಟರೆ ಇಲ್ಲಿ ಏನೂ ಇಲ್ಲಪ್ಪ. ಅದಕ್ಕೆ ಭಯ ಆಗ್ತೈತೆ, ಹೋಗೋಣ ಬೇಡ ಅಂತ. ಇವಾಗ ಬೇರೆ ಟೈಮ್ ಆಗೈತಲ್ಲ, ಇಬ್ಬರೇ ಬೇರೆ ಇದ್ದೀವಿ. ಅದಕ್ಕೆ ಬೆಂಗಳೂರು ಸರಿ ಇಲ್ಲ ಗೊತ್ತಲ್ಲ ನಿಮಗೆ. ಜಾಸ್ತಿ ಜನ ಬಂದುಬಿಟ್ಟು ಏನು ಮಾಡೋಕ್ಕೂ ಇದು ಮಾಡಲ್ಲ. ನಾನು ಇವಾಗ ಅಲ್ಲಿ ಗಂಟ ಒಂದು ಸ್ವಲ್ಪ ಮುಂದಗಡೆ ಅಲ್ಲಿ ಕಾಣ್ತೈತಲ್ಲ, ಅಲ್ಲಿಂದ ತಕ್ಕ ಹೋಗ್ಬಿಟ್ಟು ನೋಡ್ತೀನಿ. ಒಂದು ಸ್ವಲ್ಪ ಓಡೋಣ. ಹೋಗೋ, ನಮ್ಮಣ್ಣ ಬೇಡ ಅಂತ ಇದ್ದಾರೆ ಹೋಗೋದು. ನೋಡೋಣ ಫ್ರೆಂಡ್ಸ್, ಹೋಯ್ತಾ ಇದಾರಲ್ಲ ಅವರೇ. ಅವಾಗ ಹೇಳಿದಲ್ಲ ಅಣ್ಣಕ್ಕೆ ಕೇಳಿದ್ದೀವಿ ಅಂತ, ಅವರೇ. ಅವರು ಯಾಕೋ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬರ್ತಾ ಇದ್ದಾರೆ. ಇಲ್ಲೊಂದು ಯಾವುದೋ ಮನೆ ಥರ ಇದೆ ನೋಡಿ, ಮುಂದ್ಗಡೆ ಬಿಟ್ಟರೆ ಏನೂ ಇಲ್ಲ ಗುರು. ಇಲ್ಲಿ ನಮ್ಮ ಅಣ್ಣ ಬೇರೆ ಹಿಂಗಡೆ ಉಳ್ಕೊಂಡಿದ್ದಾರೆ, ಬರ್ತಾಯಿದ್ರು ನೋಡಿ. ಅಲ್ಲಿ ಅವ್ರು ಬಿ ಯಾಕೋ ವಾಪಸ್ ಬಂದಾರೆ ಗೊತ್ತಿಲ್ಲ. ಓಕೆ ಚಲೋ, ಮತ್ತೆ ಬೈಕ್ ಮೇಲೆ ಕೂತ್ಕೊಂಡು. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ ಎದುರುಗಡೆ ದಾರಿ ಯಾವ ಥರ ಇದೆ ಅಂದರೆ ಫುಲ್ಲು ಇದೊಂಥರ ಹಳೇ ದಾರಿ ಥರ ಇದೆ. ಇಲ್ಲಿ ಏನು ರೋಡು ಇಲ್ಲ, ಏನೂ ಇಲ್ಲ, ನೀರೆಲ್ಲ ನಿಂತ್ಕೊಂಡ್ಬಿಟ್ಟಿದೆ. ಯಾವತ್ತೋ ಮಳೆ ಬಂದಿರೋ ನೀರು ಇನ್ನೂ ನಿಂತ್ಕೊಂಡಿದೆ. ಅಲ್ಲಿ ಎದುರುಗಡೆ ಬೆಟ್ಟ ನೋಡ್ತಾ ಇರಲ್ಲ ನೀವು. ನಾವು ಒಳಗಡೆ ಅಂದರೆ ಫುಲ್ಲು
ಹಳ್ಳಿ ಹಳ್ಳಿನ ದಾಟ್ಕೊಂಡು ಬರ್ತಾ ಇದ್ದೀವಿ. ಅದನ್ನು ಮೇನ್ ರೋಡಿಂದ ಕೂಡ ಬರ್ಬೋದು. ಇವಾಗೆಲ್ಲ ಮೇನ್ ರೋಡ್ ಆಗಿದೆ, ಕನಪುರದಿಂದ ಮೇನ್ ರೋಡ್ ಮಾಡಿದ್ದಾರೆ. ಆದರೆ ನಮಗೆ ಗೂಗಲ್ ಮ್ಯಾಪಲ್ಲಿ ತೋರಿಸಿರೋದು ಏನಪ್ಪ ಅಂದರೆ, ಗೂಗಲ್ ಮ್ಯಾಪ್ ಯಾವತ್ತೂ ನಂಬಿಕೊಂಡು ನೀವು ಎಲ್ಲಿಗೋ ಹೋಗಬೇಡಿ. ಆದರೆ ಗೂಗಲ್ ಮ್ಯಾಪ್ ನಂಬ್ಕೊಂಡು ಹೋಗಬೇಡಿ ಅಂದರೆ ಎಲ್ಲ ಕಡೆಯೂ ಕೈ ಕೊಡುತ್ತೆ ಅಂತಲ್ಲ, ಆ ಥರ ಈ ಥರ ಒಳಗಡೆ ಇರುತ್ತಲ್ಲ ಪ್ಲೇಸ್ಗಳೆಲ್ಲ ಅದನ್ನೇನಂತಪ್ಪ ಅಂದರೆ ಒಂದು ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಈ ಥರ ಒಬ್ಬೊಬ್ಬರು ಹೋಗಬೇಕಾದ್ರೆ ಎಲ್ಲ ಇದು ಆಗುತ್ತೆ, ಯಾಕಂದರೆ ಇಲ್ಲಿ ಯಾವ ಥರನೂ ಫೆಸಿಲಿಟೀಸ್ ನಿಮಗೆ ಅಲ್ಲಿ ಸಿಗಲ್ಲ. ಯಾಕಂದರೆ ಒಳಗಡೆ ನೀವು ಹೋಗಬೇಕಾದ್ರೆ ಮೇನ್ ರೋಡಲ್ಲಿ ಹೋಗೋದೇ ಬೇರೆ, ಒಳಗಡೆ ಅಲ್ಲಿ ನೋಡಿ ಎದುರುಗಡೆ ಎಲ್ಲ ಯಾವ ಥರ ಮೈನಿಂಗ್ ಮಾಡಿದ್ದಾರೆ ಅಂತಂದರೆ ಫುಲ್ ಅದು ಸ್ಟೋನ್ಸ್ ಮೈನಿಂಗ್ ತೆಗಿತಾ ಇದ್ದಾರೆ ಅನಿಸುತ್ತೆ. ಕಲ್ಲು ಇವಾಗ ಮನೆ ಕಟ್ತಾರಲ್ಲ, ಇವಾಗ ಬೆಂಗಳೂರಲ್ಲೆಲ್ಲ ಹಿಂದ್ಗಡೆ ನಮ್ಮ ಕಡೆ ಕರೇಕಲ್ಲು ಅಂತಿದ್ವಿ ಅಂದರೆ ಆ ಥರ ಇದು ವೈಟ್ ಸ್ಟೋನ್ ಥರ ಬರ್ತಿದೆ ನೋಡಿ. ನಮಗೆ ಮೇನ್ ರೋಡ್ ಸಿಕ್ಕೇ ಬಿಡ್ತು, ಹಂಗೂ ಹಿಂಗೂ ಮಾಡಿಬಿಟ್ಟು ಅವ್ರು ಹೇಳಿದ್ರು ಅಲ್ಲಿ ಅಂಕಲ್ಲು ಈ ಕಡೆಯಿಂದ ಹೋಗಪ್ಪ ಮೇನ್ ರೋಡ್ ಸಿಕ್ಕುತ್ತೆ ಅಂತ. ಇವಾಗ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಮೇನ್ ರೋಡಲ್ಲಿ, ಬನ್ನಿ ಹೋಗೋಣ ಫ್ರೆಂಡ್ಸ್. ಎದುರುಗಡೆ ನೋಡ್ತಾ ಇದ್ದೀರಲ್ಲ ಕಲ್ಲುಗಳ ಸಾಗರ, ಎಷ್ಟು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿದಾವಪ್ಪ ಅಂದ್ರೆ ಎಲ್ಲ ಮೈನಿಂಗ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಈ ಏರಿಯಾ ಸ್ಪೆಷಲಿ ಫಾರ್ ಮೈನಿಂಗ್ ಅನಿಸುತ್ತೆ ಕನಕಪುರದಲ್ಲಿ. ಯಾಕಂದರೆ ಗದ್ದೆಗಳು ಏನೂ ಇಲ್ಲ, ಏನೂ ಬೆಳೆದಿಲ್ಲ, ಫುಲ್ಲು ಬರಡು ಭೂಮಿ ಥರ. ಆದರೆ ಕಲ್ಲುಗಳು ಮಾತ್ರ ಹೆವಿ ಇದೆ ನೋಡ್ತಾ ಇದ್ರೆ ಎದುರುಗಡೆ. ಅದು ಸಿಲಿಕೇಟ್ ಮೈನಿಂಗ್ ಥರ ಕಾಣ್ತಿದೆ, ಅದು ಸುಣ್ಣ ಸಿಗುತ್ತೇನಪ್ಪ ಅನ್ನೋ ಥರ. ಅದು ಫುಲ್ ಹೆಂಗೆ ವೈಟಾಗಿದೆ ನೋಡಿ. ಅಂಬೇಡ್ಕರ್ ಅನಿಸಿದೆ, ನಾವು ಇವಾಗ ಒಂದು ಹಳ್ಳಿಗೆ ಎಂಟ್ರಿ ಆಗಿದ್ದೀವಿ. ಅದೇ ಹಳ್ಳಿ ಇಲ್ಲಿ ಚಿಕ್ಕ ಹಳ್ಳಿ ಇದೆ ಅಲ್ಲಿ, ಏನಪ್ಪ ಅಂದರೆ ಮುತ್ತುರಾಯಸ್ವಾಮಿ ಬೆಟ್ಟದಿಂದ ಮುಂದ್ಗಡೆನೆ ಹಳ್ಳಿ ಇದೆ. ಇವಾಗ ಬಂದಿದ್ದೀವಿ ನೋಡಿ ಮುತ್ತುರಾಯಸ್ವಾಮಿ ಬೆಟ್ಟಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ದಾರಿ ನೋಡಿ ಯಾವ ಥರ ಇದೆ, ಎಲ್ಲ ಫುಲ್ ಏನಪ್ಪ ಅಂದರೆ ಬಂಡೆಗಳು ನಮಗೆ ವೆಲ್ಕಮ್ ಮಾಡ್ತಾ ಇದ್ದಾವೆ. ಬಂಡೆಗಳಿಂದನೇ ನಾವು ಹತ್ಕೊಂಡು ಹೋಗಬೇಕು. ಇವಾಗ ಸ್ಟ್ರೈಟ್ ನೋಡಿ ಹೆಂಗಿದೆಯಪ್ಪ ದಾರಿ ಅಂದರೆ ಫುಲ್ಲು ಕರು ಕರು ಅಂತಾರ, ಕಲ್ಲು ಬಂಡೆಗಳು ಬಂದು ಮೇಲುಗಡೆ ಬಿದ್ದೋಗುತ್ತೇನೋ ಅನ್ನೋ ಥರ. ಫುಲ್ ಅಪ್ಪಲ್ಲಿ ಇದೆ ಹೈಟಾಗಿ ನೋಡ್ತಾ ಇದ್ದೀರಲ್ಲ, ಸಖತ್ ಮಾತ್ರ. ಆದರೆ ಒಂದು ಸ್ವಲ್ಪ ನಾವು ಬೇಗ ಹೋಗಬೇಕಾಗಿತ್ತು, ಆದರೆ ಒಂದು ಸ್ವಲ್ಪ ಲೇಟ್ ಮಾಡೋದ್ವಿ, ಅದೇ ಒಂದು ಸ್ವಲ್ಪ ನಮಗೆ ಡಿಸ್ಅಡ್ವಾಂಟೇಜ್ ಆಗಿದ್ದು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ನಾವಿವಾಗ ಜೈ ಆಂಜನೇಯ ಅಂದ್ಕೊಂಡು ಮುತ್ತುರಾಯಸ್ವಾಮಿ ಬೆಟ್ಟಕ್ಕೆ ಎಂಟ್ರಿ ಆಗಿದ್ದೀವಿ. ಆದರೆ ಇನ್ನೇನಪ್ಪ ಅಂದರೆ ಇದು ಹತ್ತಕ್ಕೆ ತುಂಬ ಕಷ್ಟ, ಫುಲ್ಲು ಸ್ಟೀಪ್ ಆಗಿದೆ. ಚಾಮುಂಡಿ ಬೆಟ್ಟ ನೋಡಿರ್ಬೋದು ನೀವು, ಅದ್ರಲ್ಲಿರೋ ಸ್ಟೆಪ್ಸ್ಗಿಂತ ಫುಲ್ಲು ಏನಪ್ಪ ಅಂದರೆ ಮೇಲುಗಡೆ ಬೀಳೋ ಥರ ನೋಡಿ. ಇವಾಗ ಗಾಡಿ ಹತ್ತಕ್ಕೆ ಆಗ್ತಾ ಇಲ್ಲ, ಕಲ್ಲು ಬಂಡೆಗಳೆಲ್ಲ ಬಂದು ಪಕ್ಕದಲ್ಲೇನೋ ಗಾಡಿಗೆ ತಗುಲ್ತದೇನಪ್ಪ ಅನ್ನೋ ಥರ ಆಗ್ತದೆ. ಫುಲ್ಲು ಒಂದೇ ಗೇರಲ್ಲಿ ಹೋಗ್ತಾ ಇದ್ರು ಕೂಡ ಆಗ್ತಾಯಿಲ್ಲ ಫ್ರೆಂಡ್ಸ್, ಅಷ್ಟೊಂದು ಇದಾಗ್ತಿದೆ ನೋಡಿ. ಗಾಡಿಯೆಲ್ಲ ಯಾವ ಥರ ಇದಾಗ್ತಿದೆ, ಎಷ್ಟು ರೇಸ್ ಮಾಡಿದ್ರು ಕೂಡ ಹಿಂದಕ್ಕೆ ಎಳ್ದಂಗೆ ಆಗ್ತಾಯಿದೆ. ಒಂಥರ ಸ್ಕೇರಿ ಆಗಿರೋ ಪ್ಲೇಸು ನೋಡ್ತಾ ಇದ್ದೀರಲ್ಲ, ಸುತ್ತಮುತ್ತಗಳು ಬಂಡೆಗಳು ಕಾದು ನಿಂತ್ಕೊಂಡು ಬಿಟ್ಟಿದ್ದಾವೆ. 5-6 ಗಂಟೆ ಆದರೆ ಎಷ್ಟು ಸುಡ್ತಾಯ್ತಪ್ಪ ಅಂದರೆ ಬಂಡೆಗಳೆಲ್ಲ ಸಾಕಾದ್ರೆ ಮಾತ್ರ ನೋಡಿ ಒಂದ್ಸಲ ಬೈಕ್ ಯಾವ ಥರ ಇದಾಗ್ತಿದೆ ಅಂತ. ಫ್ರೆಂಡ್ಸ್ ಎದುರುಗಡೆ ನೋಡ್ತಾ ಇದ್ದೀರಲ್ಲಪ್ಪ ಎಷ್ಟೊಂದು ಬೆಟ್ಟ ಗುಡ್ಡಗಳ ಮಧ್ಯೆ ಹತ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಏನಪ್ಪ ಅಂದರೆ ಫುಲ್ಲು ಗಾಡಿ ಹಿಂದಕ್ಕೆ ಎಳ್ದಂಗೆ ಆಗೋಗ್ಬಿಡ್ತಿದೆ ನಮಗೆ, ಹತ್ತಕ್ಕೆ ಆಗ್ತಾಯಿಲ್ಲ. ಅದು ಗಾಡಿ ಮೇಲುಗಡೆ ನೋಡ್ತಾ ಇರಲ್ಲ, ಸುತ್ತಮುತ್ತಲು ಎಷ್ಟು ಕಾಡಿಂದ ಆವರಿಸ್ಕೊಂಡ್ಬಿಟ್ಟಿದೆ ಅಂದರೆ. ಇವಾಗ ವ್ಯೂ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರಲ್ಲ ಕುತ್ಕೊಂಡ್ಬಿಟ್ಟಿದ್ದೀನಿ ಬೈಕು ನಿಲ್ಲಿಸ್ಬಿಟ್ಟು ಹೋಗೋಣ. ಇವಾಗ ಹಾಗೆ ಮುಂದ್ಗಡೆ ಯಾವುದೇನೋ ಬೆಟ್ಟ ನೋಡಿ ಇಲ್ಲಿ. ನನಗಂತೂ ಹೆವಿ ಭಯ ಆಗಿತ್ತು ಗುರು ಅಲ್ಲಿ, ಅವ್ರು ಏನಾದರೂ ಸಿಗ್ಲಿಲ್ಲ ಅವರು ಹಳ್ಳಿ ಹುಡುಗರು ಅಂತಂದ್ರೆ ಅವ್ರು ರಿಟರ್ನ್ ಹೋಗೋಣ ಅನ್ಕೊಂಡಿದ್ವಲ್ಲ, ಆದ್ರೂ ಮತ್ತೆ ಮತ್ತೆ ಹೋಗಕ್ ಸ್ಟಾರ್ಟ್ ಮಾಡಿದ್ವಿ. ಹೇಗಿದೆ ಸೀನ್ ಇಲ್ಲಿ, ಹೆಂಗಿದೆ? ಚೆನ್ನಾಗೈತೆ. ಅಲ್ಲಿಂದ ನಡ್ಕೊಂಡ್ ಬಂದು ಇವಾಗ ಆಲ್ರೆಡಿ ಲೇಟ್ ಆಗ್ಬಿಟ್ಟೈತಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಇದು ಹೋಗ್ಬೇಕಾದ್ರೆ ಈಸಿಯಾಗಿ ಹೋಗ್ಬೋದು. ಚಲೋ ಚಲೋ ರೈಟ್ ಇರೋದು ಒಂದ್ ನಿಮಿಷ ಸ್ವಲ್ಪ ಇದೆ. ಓಕೆ ಆಲ್ಮೋಸ್ಟ್ ಆಲ್ಮೋಸ್ಟ್ ರೀಚ್ಡ್ ಫ್ರೆಂಡ್ಸ್. ಅಕ್ಕ ಸೈಕ್ ಇದೆ ಗುರು ಇದು ವೇ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಕಡೆ ಈ ಕಡೆ ಬೆಟ್ಟ ನಡುವೆ ಸ್ವಲ್ಪ ದಾರಿ. ನಮ್ಮ ಅಣ್ಣ ಏನು ಡಿಸೈಡ್ ಮಾಡಿದ್ರು ಅಂದರೆ ಆ ಈ ಥರ ದಾರಿಯಲ್ಲಿ ಹೋಗೋದು ಬೇಡ ಅಂತ. ಪಂಚರು ಎದುರುಗಡೆ ವ್ಯೂ ನೋಡ್ತಾ ಇದ್ರಲ್ಲ ಎಸ್ ಸಖತ್ತ ಕಾಣ್ತೈತೆ. ಅಲ್ಲಿ ಡೌನ್ ಇಂದ ನಾವು ಇಲ್ಲಿಗೆ ಬಂದಿದೀವಿ ನೋಡ್ತಾ ಇದ್ರಲ್ಲ ಅಪ್ಪ ನೋಡ್ಗಡೆ ಹಿಂದ್ಗಡೆ ಈ ಕಡೆ ನೋಡ್ಕೊಳ್ಳಿ ಯಾವ ತರ ಇದೆ ಇಲ್ಲೆಲ್ಲ ನೋಡ್ಕೊಳ್ಳಿ. ಎಷ್ಟು ಬೆಟ್ಟ ಗುಡ್ಡಗಳು ಈ ರೋಡಲ್ಲಿ ನಾವು ನಡ್ಕೊಂಡ್ ಬಂದಿದೀವಿ. ಇಲ್ಲಿ ನೋಡಿ ಇಲ್ಲಿ ಇದು ಒಂದು ಬಂಡೆ ನೋಡಿ ಯಾವ ತರ ಇದೆ, ಎಷ್ಟು ದೊಡ್ಡ ದೊಡ್ಡ ಬಂಡೆಗಳಿದಾವ ನೋಡಿ. ನಾವು ಇವಾಗ ಅಲ್ಲಿಂದ ಬೈಕ್ ಮೇಲೆ ಬಂದ್ಬಿಟ್ಟು ಇವಾಗ ಹೋಗಲ್ಲ ಬೈಕು ಹಾ
ಅಲ್ಲೊಡಿಯಲ್ಲ ಮಣ್ಣ ಬೈಕ್ ಹೋಗಲ್ಲ ಅಂದ್ಬಿಟ್ಟು ಇಲ್ಲೇ ಇಳ್ಕೊಂಡಿದೀವಿ. ಇವಾಗ ಒಂದ್ಸಲ ನೀವು ಹಿಂದ್ಗಡೆ ನೋಡ್ಕೊಂಡ್ಬಿಡಿ, ನಾನು ಎಲ್ಲಿ ನಿಂತ್ಕೊಂಡಿದೀನಿ ಅಂದ್ರೆ ಫುಲ್ ಅಲ್ಲಿದೆ, ಅಲ್ಲಿಂದ ಬಂದಿದೀವಿ. ಹೋಗಲ್ಲ ಅನ್ಸುತ್ತೆ. ಓಕೆ ಓಕೆ ಫ್ರೆಂಡ್ಸ್, ಮಳೆ ಮೋಡ ಬೇರೆ ಆಗಿದೆ ನೋಡಿ. ಇವಾಗ ಡಬಲ್ ಹೋಗ್ತಾ ಇಲ್ಲ, ಅದಕ್ಕೆ ನಾನು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲ ಮಣ್ಣ ಬರ್ತಾ ಇರೋ ನೋಡಿ ಬೈಕ್ ಮೇಲೆ, ಕಾಣ್ತಾ ಇದೆಯಲ್ಲ. ಒಬ್ಬರಿಗೆ ಭಯ ಆಯ್ತದ ಗುರು, ಓಡ್ರಿ 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 ಕಪ್ಪ. ಲಾಗಿಂಗ್ ಫ್ರಮ್ ಉತ್ತರಾಯಣ ಬೆಟ್ಟ. ಇಲ್ಲೋಡಿ ಇಲ್ಲೋಡಿ ಫ್ರೆಂಡ್ಸ್, ಇಲ್ಲೋಡ್ತಾ ಇದೀರಲ್ಲ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದಲ್ಲ ನಮ್ಮ ಅಣ್ಣ ಗಾಡಿ ಹತ್ತ ಇಲ್ಲ, ಅದು ಸ್ಟ್ಯಾಂಡು ತಗಲ್ತಾ ಇದೆ ಕೆಳಗಡೆ ಕಲ್ಲಿಗೆ ಅಂತ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನಾನು ವೀಡಿಯೋ ಮಾಡೋಣ ನೋಡೋಣ. ಸಖತ್ತಾಗಿದೆ, ಆ ಥರ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೋಬೇಕು, ಯಾಕೆಂದರೆ ನಮಗೆ ಮೆಮೊರೀಸ್ ಥರ ಇದಾಗಿರುತ್ತೆ. ನೋಡಿ ಇವಾಗ ನಮ್ಮ ಅಣ್ಣ ಫೋನ್ ತೊಗೊಂಡು, ನಾನು ನೆಕ್ಸ್ಟ್ ಒಂದು ವೀಡಿಯೋನ ಮಾಡೋಣ, ಮಾಡಿಬಿಟ್ಟು ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಡೈರೆಕ್ಟಾಗಿ ದೇವಸ್ಥಾನದ ಎದುರುಗಡೆ. ವ್ಲಾಗ್ನ ನೋಡಿ, ಲೈಕ್ ಮಾಡಿ, ಮಾಡ್ತಾ ಇದ್ದೀರಾ ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ನೋಡ್ತಾ ಇರಲ್ಲ ಫ್ರೆಂಡ್ಸ್. ಕೊನೆಗೂ ನೋಡ್ತಾ ಇದ್ದೀರಲ್ಲ, ಮುತ್ತೂರಾಯ ಸ್ವಾಮೀಜಿಯವರ ಬೆಟ್ಟಕ್ಕೆ ಬಂದಿದ್ದೀವಿ. ಅಲ್ಲಿ ನೋಡಿ ಬೋರ್ಡ್ ಕಾಣ್ತಾ ಇದೆ ನೋಡಿ ನಿಮಗೆ. ಏನಪ್ಪ ಅಂದರೆ ಒಂಥರ ನೆಮ್ಮದಿ ತಾಣ ಅಂದರೆ ಇದೇ ಅನಿಸ್ತಾಯಿತ್ತು. ಬೈ ನೋಡಿ ಅಲ್ಲೆಲ್ಲ ಅವ್ರದ್ದು ಸ್ವಾಮಿ ಏನೇನೋ ಅವ್ರದ್ದು ಆರ್ಟನ್ನು ಬಿಡಿಸಿದ್ದಾರೆ ಜನರು ಬಂದುಬಿಟ್ಟು, ಅಂದರೆ ಅವ್ರಿಗೆ ಜ್ಞಾಪಕ ಇರಲಿ ಅಂತ ಬರೋದೇ ಇರು ಅದಕ್ಕೆ ಆ ಥರ ಬಿಡಿಸಿರ್ತಾರೆ. ಇಲ್ಲೇನೋ ಬರ್ದಾರ ನೋಡಿ, ಕಂಡಿ ಗುಹೆ ವೇ ಟು ಗೇವ್. ಇದೇನು ಗುರು ಇದು, ಏನೋ ಕಂಡಿ ಗುಹೆ ವೇ ಟು ಗೇವ್ ಅಂತ ಈ ಕಡೆ ಏನೇನೋ ಹಾಕೋರೆ ನೋಡೋಣ. ಇಲ್ಲಿ ಇನ್ನೊಂದೇನೋ ಕನ್ಸ್ಟ್ರಕ್ಟ್ ಮಾಡ್ತಾಯಿದೆ ನೋಡಿ, ಅಂದರೆ ನಾರ್ಮಲಾಗಿ ನಮ್ಮ ಸಿವಿಲ್ ಸಿಮೆಂಟ್ ಕಾಂಕ್ರೀಟ್ ಕಲ್ಲಿಂದ ಏನೇನೋ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು ನೋಡಿ. ಅಲ್ಲ ತುಂಬ ಚೆನ್ನಾಗಿದೆ ಪ್ಲೇಸು, ಏನೋ ಒಂಥರ ಖುಷಿ ಆಗ್ತೈತೆ. ಎದುರುಗಡೆ ನೋಡಿ ಗುರು, ಎಷ್ಟು ಸಖತ್ತಾಗೈತಪ್ಪ ಅಂದರೆ ಒಂಥರ ಪೀಸು ಚೆನ್ನಾಗಿದೆ. ನೀವು ಈ ಥರ ಪ್ಲೇಸ್ಗಳಿಗೆ ವಿಸಿಟ್ ಮಾಡಿ ಬೆಂಗಳೂರವ್ರು ಆಗಿದ್ದರೆ, ಯಾಕಪ್ಪ ಅಂದರೆ ಈ ಥರ ಪ್ಲೇಸ್ಗಳೆಲ್ಲ ತುಂಬ ರೇರು. ಅಲ್ಲೋಡಿ ಅಲ್ಲಿ ಎದುರುಗಡೆ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ. ಅಲ್ಲೋಡಿ ಅಲ್ಲಿ 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 ಏನೋ ಮನೆ ಥರ ಇದು ಮಾಡಿದಾರಲ್ಲ, ಅದು ಏನಕ್ಕಪ್ಪ ಆ ಥರ ಮಾಡಿದಾರಂದರೆ ಅವ್ರ ಮನೆಗಳು ಕೂಡ ಆ ಥರ ಅಷ್ಟೊಂದು ಬೆಳೀಲಿ ಆ ಥರ ಕಟ್ಟಲಿ ಅಂತ ಆ ಥರ ಎಲ್ಲ ಇದು ಮಾಡಿದ್ದಾರೆ. ಅಲ್ಲಿ ಹೋಗಿ ನೋಡ್ಬೋದಾ ನಾವು ಕೆಳಗಡೆ? ಓಕೆ, ನಾನು ಈ ಕಡೆ ಕೆಳಗಡೆ ಬರ್ತಾ ಇದ್ದೀನಿ. ಭಯ ಆಗ್ತೈತಪ್ಪ, ಏನಕ್ಕಪ್ಪ ಅಂದರೆ ಈ ಥರ ಪ್ಲೇಸಲ್ಲಿ ಬರೋದೇ ಅಪರೂಪ, ಅದರಲ್ಲಿ ಈ ಥರ ಭಯ ಆಗುತ್ತೆ. ನಾರ್ಮಲಾಗಿ ನೋಡ್ತಾ ಇರಲ್ಲ, ಫುಲ್ಲು ಯಾವ ಥರ ಇದೆ ನೋಡಿ ಕೆಳಗಡೆ ಡೌನ್ಗೆ. ಅಲ್ಲಿ ಅಲ್ಲಿ ಏನೋ ದಿಬ್ಬ, ಓ ಅಲ್ಲಿ ಓತಿಕೈತೆ ಓತಿಕ. ಅಲ್ಲೋಡಿ ಅಲ್ಲಿ ಯಾವ ಥರ ಓಡೋಗ್ತೈತೆ, ಇಲ್ಲಿ ಜೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ಕಾಣ್ತೈತೆ ನೋಡಿ ಅಲ್ಲಿ, ಅದೇನು ಓತಿಕೆ ಅಂತಾನೆ ಏನಪ್ಪ ಅದು, ಇಲ್ಲ ಕಲರು ಅದು ಚೇಂಜ್ ಮಾಡುತ್ತಲ್ಲ ಅದೇ ಇರಬೇಕೇನೋ. ಓಕೆ ನಡೀರಿ ಹೋಗೋಣ. ಇವಾಗ ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಿ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ಹೋಗ್ಬಿಡೋಣ. ಸಖತ್ತಾಗಿದೆ ಮಾತ್ರ 360. ಓಕೆ ಫ್ರೆಂಡ್ಸ್ ನೋಡಿ, ಇವಾಗ ಇದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರು ಒಂದು ಏನಪ್ಪ ಅಂದರೆ ದರ್ಶನ ತೊಗೋಬೇಕು. ಇಲ್ಲಿ ನಿಂತ್ಕೊಂಡಿದ್ದೀವಿ ಇಲ್ಲಿಂದ ಹೋಗ್ಬಿಟ್ಟು. ಓಕೆ ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ಇಲ್ಲೇನಪ್ಪ ಅಂದರೆ ಪಿಕ್ಸ್ ಎಲ್ಲ ತೊಗೊಂಡ್ವಿ ನಾವು, ತೊಗೊಂಡ್ಬಿಟ್ಟು ಇವಾಗ ಏನಪ್ಪ ಅಂದರೆ ಇರೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಮಳೆ ಮೋಡ ಆಗ್ತಿದೆ ನೋಡಿ ಅಲ್ಲಿ ಮೇಲ್ಗಡೆ, ಮಳೆ ಬಂದರೆ ಕಷ್ಟ ಗುರು. ಅದಕ್ಕೆ ಅಲ್ಲೊಂದು ಸ್ವಲ್ಪ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ಬಿಟ್ಟು ನಾವು ಹೋಗೋಣ. ಇವಾಗ ನಮ್ಮ ಅಣ್ಣ ಬರ್ತಾಯಿದೆ ನೋಡಿ ಅಲ್ಲಿ, ಯಾಕಂದರೆ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡೋಕ್ಕಾಗಲ್ಲ, ಮಾಡ್ಬೋದು ಆ ರಾತ್ರಿ ಎಲ್ಲ ಬೇಕಾದ್ರೆ ಇರ್ಬೋದು, ಆದರೆ ಹೋಗೋಕ್ಕೆ ನಿಮಗೆ ರೋಡ್ ನೋಡಿದ್ರೆ ಹೆಂಗೆ ಭಯ ಆಗ್ತೈತಪ್ಪ ಅಂದರೆ ನೋಡಿ ಬೆಂಗಳೂರು ಲೈಟಿಂಗ್ಸ್ ಹೆಂಗೆ ಕಾಣ್ತೈತೆ ಇಲ್ಲಿಂದಲೇ. ಇವಾಗ ನಾವು ಹೋಗೋಣ, ಗಾಡಿ ತೊಗೊಂಡ್ಬರ್ತಾರೆ ನಮ್ಮ ಅಣ್ಣ, ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಪಿಕ್ಸ್ ತೊಗೊಂಡ್ಬಿಟ್ಟು ನಾವು ಬೇಗ ಬರಬೇಕಿತ್ತು, ಬೇಗ ಬಂದಿರಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಒಂದು ಸ್ವಲ್ಪ ಹೊತ್ತಿದ್ದುಬಿಟ್ಟು ಹೋಗ್ಬೋದಾಗಿತ್ತು. ಆದರೆ ಇವಾಗ ಮಳೆ ಬರೋ ಸಮಯ, ನಾವು ದಾರಿಲೇನೆ ತಗ್ಲಾಕೊಂಡ್ರೆ ಕಷ್ಟ ಆಗುತ್ತೆ. ನೀವು ಲಾಗ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ನಾವು ಇವಾಗ ಆ ಕಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಪಿಕ್ಸ್ನ ತೊಗೋತೀವಿ. ಓಕೆ ಫ್ರೆಂಡ್ಸ್.